ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್. ನಾನು ನಿಮಗೆ ಇವತ್ತು ಈ ರೀತಿ ಲೋಗೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀವು ಈ ಥರ ಲೋಗೋ ಕ್ರಿಯೇಟ್ ಮಾಡ್ಬೇಕಂದ್ರೆ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಆ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡೋಕೆ ನಂತರ ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತಿದೆಯಲ್ಲ, ಈ ಟೆಕ್ಸ್ಟನ್ನು ನೀವು ಇಲ್ಲಿ ಡಿಲೀಟ್ ಮಾಡಿ ಕ್ಲಿಕ್ ಮಾಡಿ ಡಿಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಅಂತಿದೆಯಲ್ಲ, ಈ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಕಲರ್ ಅಂತಿದೆ ಗ್ರೇಡಿಯಂಟ್ ಮೇಲೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೋಗುತ್ತೆ. ನೆಕ್ಸ್ಟ್ ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನೆಕ್ಸ್ಟ್ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇಪ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಥರ ಶೇಪ್ ಬರ್ತಿದೆ, ನೀವು ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನೀವು ಇದನ್ನು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ನಂತರ ಇಲ್ಲಿ ತೆಳಗಡೆ ಇಲ್ಲಿ ರೇಡಿಯಸ್ ಅಂತ ಇದೆಯಲ್ಲ, ಇದನ್ನು ಈ ಥರ ಮಾಡಿದರೆ ಈ ರೇಡಿಯಸ್ನ ಒಂದು ಸ್ವಲ್ಪ 84% ಇಡಿ. ನೆಕ್ಸ್ಟ್ ನೀವು ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ಎ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೆಕ್ಸ್ಟ್ನ ಕಲರ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಕಲರ್ನ ಗ್ರೀನ್ ಇಟ್ಕೊಳ್ಳಿ. ಈಗ ಗ್ರೀನ್ ಇಟ್ಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಇಲ್ಲಿ ಟೆಕ್ಸ್ಟ್ ಬರೀ ಅಂತ ಕೊಡುತ್ತೆ. ನಾನೀಗ ನನ್ನ ನಿಮ್ಮ ಚಾನಲ್ ನೇಮ್ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೇಮ ಹಾಕ್ಕೊಳ್ಳಿ. ನಾನೀಗ ಇಲ್ಲಿ ಟೆಕ್ಸ್ಟ್ ಮಾಡಿ ತೋರಿಸ್ತೇನೆ, ನಾನು ನನ್ನ ಚಾನಲ್ ನೇಮ್ ಹಾಕ್ತೀನಿ. ಈಗ ನಾನು ಇಲ್ಲಿ ಯೂಟ್ಯೂಬ್ ಅಂತ ಬರಿತೇನೆ, ಸಾರಿ ಇನ್ಸ್ಟಾಗ್ರಾಮ್ ಅಂತ ಬರಿತೇನೆ, ಇನ್ಸ್ಟಾಗ್ರಾಮ್ ಅಂತ ಬರೆದು ಇಲ್ಲಿ ಒಂದು ಈ ಥರ ಬಾರ್ ಕೊಟ್ಟು ನಡಕ್ಕೆ. ಇಲ್ಲಿ ನೆಕ್ಸ್ಟ್ ನಾನು ಬಸು ಟೆಕ್ನಿಕಲ್ ಸ್ಟುಡಿಯೋ ಅಂತ ಬರಿತೇನೆ. ನೆಕ್ಸ್ಟ್ ಇರುತ್ತ ಬರೋ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇದನ್ನು ಈ ರೀತಿ ಸ್ಲೈಡ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಇದಕ್ಕೆ ಇಲ್ಲಿ ಈ ಟೆಕ್ಸ್ಟ್ ಇಲ್ಲಿ ತೆಳಗಡೆ ಇಲ್ಲಿ ಕಲರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬ್ಲ್ಯಾಕ್ ಕಲರನ್ನು ಸೆಲೆಕ್ಟ್ ಮಾಡಿ, ಅಂದರೆ ವೈಟ್ ಮೇಲೆ ಈ ಬ್ಲ್ಯಾಕ್ ಕಲರ್ ಎದ್ದು ಕಾಣುತ್ತೆ. ಅದಕ್ಕೆ ನೀವು ಈ ಥರ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ನೆಕ್ಸ್ಟ್ ಇಲ್ಲಿ ಈ ಥರ ಸ್ಲೈಡ್ ಮಾಡಿದರೆ ಇಲ್ಲಿ ಫಾಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೈ ಫಾಂಟ್ ಅಂತ ಇದೆ, ನಾನು ಈ ಫಾಂಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನೀವು ಈ ಫಾಂಟ್ ಈ ಫಾಂಟ್ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಈ ಫಾಂಟ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೇನೆ. ಓಕೆ ಕೊಟ್ಟ ನಂತರ ಈ ಥರ ಬರುತ್ತೆ. ನೆಕ್ಸ್ಟ್ ಇದನ್ನು ನಾನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊತೇನೆ, ಈ ಥರ ಅಡ್ಜಸ್ಟ್ ಮಾಡ್ಕೊತೇನೆ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ಬ್ಲೂ ಟಿಕ್ ಮಾರ್ಕ್ನ ಆ್ಯಡ್ ಮಾಡ್ಕೋಗುತ್ತೆ. ನಾನು ಅದನ್ನು ಗೂಗಲಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫ್ರಾಮ್ ಗ್ಯಾಲ್ರಿ ಅಂತೆಲ್ಲ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಇಮೇಜಸ್ ಬರ್ತವೆ. ನಾ ಇಮೇಜ್ನ ಆ್ಯಡ್ ಮಾಡ್ತೇನೆ. ಆ ಇಮೇಜ್ ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಇಮೇಜ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಓಕೆ ಕೊಡ್ತೇನೆ. ಓಕೆ ಕೊಟ್ಟ ನಂತರ ಈ ಥರ ಇಮೇಜ್ ಆ್ಯಡ್ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ನಾನು ಅಲ್ಲಿ ಅದರೊಳಗೆ ಅಡ್ಜಸ್ಟ್ ಮಾಡ್ತೇನೆ. ಇಲ್ಲಿ ಇದರ ಪಕ್ಕದಲ್ಲಿ ಎ ಪಕ್ಕದಲ್ಲಿ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರೋದೆ ಇಲ್ಲಿ ಪೊಸಿಷನ್ ಅಂತಿದೆ, ಇದ್ರ ಮೇಲೆ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಈ ಬಟನ್ಸ್ನ ಯೂಸ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು. ಓಕೆ ಕೊಟ್ಟು ಬೇಕಾದ್ರೆ ನಾನು ಸೈಜ್ ಸ್ವಲ್ಪ ಸಾಲ್ವ್ ಮಾಡ್ಕೊತೇನೆ. ಈ ರೀತಿ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ರಿಲೇಟಿವ್ ಸೈಜ್ ಅಂತ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಸೈಜ್ನ ಕಮ್ಮಿ ಮಾಡ್ಕೋಗುತ್ತೆ. ಈ ಥರ ಓಕೆ ಕೊಟ್ಟು ನಂತರ ಅದನ್ನು ಅಡ್ಜಸ್ಟ್ ಮಾಡ್ತೇನೆ. ಈ ಥರ ಅಡ್ಜಸ್ಟ್ ಮಾಡಿ ಓಕೆ ಕೊಟ್ಟು ಇಲ್ಲಿ ಸ್ಲೈಡ್ ಮಾಡಿದರೆ ಇಲ್ಲಿ ಕಲರ್ ಫಿಲ್ಟರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಯಾಚುರೇಷನ್ ಸ್ವಲ್ಪ ಸ್ಯಾಚುರೇಷನ್ ಇದೆಯಲ್ಲ, ಇದನ್ನು ಈ ಥರ ಸ್ವಲ್ಪ ಡೌನ್ ಮಾಡಿ, ಅಂದರೆ ಬ್ಲೂ ಕಲರ್ ಎದ್ದು ಕಾಣುತ್ತೆ, ಅಡ್ಜಸ್ಟ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಈ ರೀತಿ ನಿಮ್ಮ ಲೋಗೋ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಈ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆಲ್ಲ, ಇದು ಟ್ರಾನ್ಸ್ಪರೆಂಟ್ ಅಂತ ಕೊಟ್ಟರೆ ಇದು PNG ಐಕಾನ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಈ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿಫಾಲ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಟ್ರಾ ಅಂತ ಕೊಟ್ಟರೆ ಫುಲ್ HDಯಲ್ಲಿ ನಿಮ್ಮ ಇಮೇಜ್ ಸಿಗುತ್ತೆ. ನೆಕ್ಸ್ಟ್ ಸೇವ್ ಟು ಗ್ಯಾಲರಿ ಅಂತ ಕೊಡಬೇಕಾಗುತ್ತೆ. ಈ ಥರ ಅದನ್ನು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್.
ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಇದೇ ರೀತಿ ಎಡಿಟಿಂಗ್ ಟ್ಯುಟೋರಿಯಲ್ಸ್ನ ಹೇಳ್ಕೊಡ್ತೀನಿ.